हलो ಸ್ನೇಹಿತರೆ ಕವಿತಾ ರೆಸಿಪಿಗೆ ನಿಮಗೆ ಸ್ವಾಗತ ಇಂದು ನಾನು ನಿಮಗೆ ಮಂಗಳೂರು ಶೈಲಿಯ ಹೊಸ ಬಗೆಯ ಥಂಡರ್ ಮಶ್ರೂಮ್ ಗ್ರೇವಿಯನ್ನು ಮಾಡುವುದನ್ನು ಹೇಳಿಕೊಡುತ್ತೇನೆ ಬೇಕಾಗುವ ಸಾಮಗ್ರಿಗಳು ಥಂಡರ್ ಮಶ್ರೂಮ್ ಇದನ್ನು ನಾನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಬೇಯಿಸಿಟ್ಟುಕೊಂಡಿದ್ದೇನೆ ಮೆಣಸು ಬೆಡಗಿ ಮೆಣಸು ಕಲರ್ ಬರಲು 4 ಬೆಡಗಿ ಮೆಣಸು ಹುಣಸೆ ಹುಳಿ ಸ್ವಲ್ಪ ಸಕ್ಕು ತೆಂಗಿನ ತುರಿ ಒಂದು ಬೌಲ್ ರುಚಿಗೆ ಉಪ್ಪು ಮತ್ತೆ ಒಗ್ಗರಣೆಗೆ ನೀರುಳ್ಳಿ ಮತ್ತು ಎಣ್ಣೆ ಬನ್ನಿ ಸ್ನೇಹಿತರೆ ಮಾಡುವ ವಿಧಾನ ನೋಡೋಣ ಬನ್ನಿ ಸ್ನೇಹಿತರೆ ಒಲೆಯನ್ನು ಹಚ್ಚಿ ಸ್ಟೌ ಮೇಲೆ ಇದನ್ನು ಬಿಸಿಯಾಗ ಈಗ ಮಸಾಲೆಯನ್ನು ಮಾಡೋಣ ಬನ್ನಿ ಮಿಕ್ಸಿ ಜಾರಿಗೆ ತುರಿದ ತೆಂಗಿನಕಾಯಿ ಮೆಣಸು ಹುಳಿ ಮತ್ತೆ ಥಂಡರ್ ಮಶ್ರೂಮಿನ ಬೇಯಿಸಿದ ನೀರನ್ನು ತೆಗೆದಿಟ್ಟುಕೊಂಡಿರುತ್ತೇನೆ ಅದನ್ನು ಮಸಾಲೆಗೆ ಹಾಕಿ ಇದನ್ನೀಗ ಚೆನ್ನಾಗಿ ರುಬ್ಬಿಕೊಳ್ಳಿ ಇದು ಚೆನ್ನಾಗಿ ಬೆಂದಿದೆ ಇದಕ್ಕೆ ಉಪ್ಪನ್ನು ಹಾಕೋಣ ಐದು ನಿಮಿಷ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬಂದ ಮೇಲೆ ಈಗ ಮಸಾಲೆಯನ್ನು ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಸ್ನೇಹಿತರೆ ಈಗ ಚೆನ್ನಾಗಿ ಕುದಿ ಬಂದಿದೆ ಈಗ ಇದನ್ನು ಕಡೆಗಿಡೋಣ ಗ್ಯಾಸ್ನಿಂದ ಕಡೆಗಿಡೋಣ ಈಗ ನೀರುಳ್ಳಿಯನ್ನು ಹಾಕೋಣ ಅದಕ್ಕೆ ಎಣ್ಣೆ ಹಾಕಿ ಒಗ್ಗರಣೆಗೆ ರೆಡಿ ಮಾಡೋಣ ಗ್ಯಾಸ್ ಅನ್ನು ಹೈ ಫ್ಲೇಮ್ ಅಲ್ಲಿ ಇಟ್ಟು ಈರುಳ್ಳಿ ಚೆನ್ನಾಗಿ ಹುರಿಯಿರಿ ಒಂದು 5 ನಿಮಿಷ ಹಾಗೆ ಬಿಡಿ ನೋಡಿ ಸ್ನೇಹಿತರೆ ಗಮ ಗಮ ಪರಿಮಳ ಬರ್ತಾ ಇದೆ ಥಂಡರ್ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ಸ್ನೇಹಿತರೆ ಥಂಡರ್ ಮಶ್ರೂಮ್ ಮಳೆಗಾಲದಲ್ಲಿ ಮಾತ್ರ ಸಿಗುತ್ತದೆ ಇದರಿಂದ ಹಲವು ಬಗೆಯ ಪದಾರ್ಥವನ್ನು ಮಾಡಬಹುದು ಸುಕ್ಕ ಸಾಂಗ್ ಮತ್ತು ಇತರ ಪಲ್ಯ ಎಲ್ಲ ಮಾಡಬಹುದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಥಂಡರ್ ಮಶ್ರೂಮ್ ಅನ್ನು ಮಾರ್ಕೆಟಿಂದ ತಂದ ಕೂಡಲೇ ಚೆನ್ನಾಗಿ ತೊಳೆದು ಹಬೆ ತೆಗೆದು ಫ್ರಿಜ್ ಅಲ್ಲಿ ಇಟ್ಟರೆ ಎಷ್ಟು ದಿನಕ್ಕೆ ಬೇಕಾದರೂ ಮತ್ತೆ ತೆಗೆದು ಯೂಸ್ ಮಾಡಬಹುದು ಅದರಿಂದ ಹಲವು ಬಗೆಯ ಪಲ್ಯವನ್ನು ಮಾಡಬಹುದು ಇದನ್ನು ಊಟದ ಜೊತೆ ಮತ್ತು ದೋಸೆಯೊಟ್ಟಿಗೆ ಹಾಕಿ ತಿನ್ನಲು ತುಂಬಾ ರುಚಿಕರವಾಗಿರುತ್ತದೆ ಇದನ್ನು ನೀವು ಟ್ರೈ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು